ಎತ್ತ ಸಾಗಿದೆ ಕಾಂಗ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕಾಂಗ್ರೆಸ್ ಅಧ್ಯಕ್ಷ ಪರಮೇಶ್ವರ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ, ಬನ್ನಿ ಮಾತಾಡೋಣ, ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಕಾಂಗ್ರೆಸ್ಸನ್ನು ಸಂಘಟಿಸುವಂಥ ನಿಟ್ಟಿನಲ್ಲಿ ಏನೇನು ಕೆಲಸ ಕಾರ್ಯಗಳಾಗ್ತಾ ಇದೆ ಅಂತ ಈಗ ನಾವು ಮೊದಲನೇದಾಗಿ ಕಾಂಗ್ರೆಸ್ನಡಿಗೆ ಜನರ ಬಳಿಗೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದಾದ ನಂತರ ಭಾರತೀಯ ಜನತಾ ಪಾರ್ಟಿಯ ಈ ಭ್ರಷ್ಟಾಚಾರವನ್ನು, ದುರಾಡಳಿತವನ್ನು, ಜನರ ಬಗ್ಗೆ ಅವರು ಅನೇಕ ಭರವಸೆಗಳನ್ನು ಕೊಟ್ಟಿದ್ದರು. 2008 ಚುನಾವಣೆ ಪ್ರಣಾಳಿಕೆಯನ್ನು ನೋಡಿದರೆ ಭಾಳಷ್ಟು ಭರವಸೆಗಳನ್ನ ಕೊಟ್ಟಿದ್ದರು. ಅದೆಲ್ಲ ಹುಸಿಯಾಗಿದೆ. ನಮಗೆ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ನೀರಾವರಿ ಸಮಸ್ಯೆ ಇದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ವಿದ್ಯುಚ್ಛಕ್ತಿಗೆ ಸಮಸ್ಯೆ ಇದೆ. ಇದನ್ನು ಎಲ್ಲವನ್ನು ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಾರೆ. ನಾವು 10,000 ಮೆಗಾವಾಟ್ ವಿದ್ಯುಚ್ಛಕ್ತಿಯನ್ನು 5 ವರ್ಷದಲ್ಲಿ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳಿದರು. 100 ಮೆಗಾವಾಟ್ ಇನ್ನೂ ಕೂಡ ಉತ್ಪತ್ತಿ ಆಗಲಿಲ್ಲ, 4.5 ವರ್ಷದ ನಂತರ ಕೂಡ. ಆದರೆ ಆ ಯೋಜನೆಯನ್ನಾದರೂ ಪ್ರಾರಂಭ ಮಾಡಬೇಕಲ್ಲ. ಇವೆಲ್ಲವನ್ನು ಕೂಡ ಜನಗಳಿಗೆ ತಿಳಿಸಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದವರು ಹೇಳಿದ್ದೇನು ಮಾಡಿದ್ದೇನೆ. ಈಗ ಸಮೃದ್ಧ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ಕನಿಷ್ಠ ಪಕ್ಷ ಒಂದು 50% ಆದರೂ ಮಾಡಿದರೆ ಹೌದು ಪರವಾಗಿಲ್ಲಪ್ಪ, ಬೇರೆ ಬೇರೆ ಕಾರಣದಿಂದ ಅವ್ರು ಮಾಡಲಿಕ್ಕಾಗಲಿಲ್ಲ, 50% ಮಾಡಿದ್ದಾರೆ ಅಂತ ಹೇಳ್ಬೋದು. ಇವೆಲ್ಲವನ್ನು ತಲುಪಿಸುವಂಥ ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ಚಿಂತನ ಮಂಥನ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ನಾವು ಹ್ಯಾಂಡ್ಔಟ್ಸ್ ಎಲ್ಲ ಪ್ರಿಂಟ್ ಮಾಡಿ ಆ ಜನಗಳಿಗೆ ತೆಗೆದುಕೊಂಡು ಹೋಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಏನು ಬೇರೆ ಬೇರೆ ಸಮುದಾಯಗಳಿದ್ದಾವೆ ಸಮಾಜದಲ್ಲಿ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಏನು ಸಂವಿಧಾನಾತ್ಮಕವಾಗಿರ್ತಕ್ಕಂಥದ್ದು, ಅದು ಹಿಂದುಳಿದ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿ ಜನಾಂಗದ ಸಮುದಾಯಗಳಿರ್ಬೋದು, ಇವುಗಳಿಗೆ ಅಲ್ಪಸಂಖ್ಯಾತರ ಸಮುದಾಯ ಇರ್ಬೋದು, ಇವರ ಆಸೆ ಆಶೋತ್ತರಗಳು ಬೇರೆ ಬೇರೆ ರೀತಿಯಲ್ಲೇ ಇದ್ದಾವೆ. ಅದನ್ನು ಸಾಕಾರ ಮಾಡೋದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಅವರನ್ನು. ಆ ಕೆಲಸವನ್ನು ಕೂಡ ಇವತ್ತಿನ ದಿವಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತಾ ಇದ್ದೇವೆ. ಯಾಕೆಂದರೆ ಇದು ಭಾಳ ಮುಖ್ಯ. ಇದು ಮುಂದೊಂದು ದಿವಸ ನಾವು ಅಧಿಕಾರಕ್ಕೆ ಬಂದಾಗ ಈ ಸಮುದಾಯಗಳ ಬಗ್ಗೆ ಅಥವಾ ರಾಜ್ಯದ ಹಿತದೃಷ್ಟಿಯಿಂದ ನಾವೇನು ಮಾಡಬೇಕು ಅನ್ನೋದಿದೆಯಲ್ಲ, ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಕೈಗೆತ್ತಿಕೊಂಡಿದ್ದೇವೆ. ಆ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿ. ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಪರಮೇಶ್ವರ್ ಅವ್ರು ತಾವು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ. ನಿಜಕ್ಕೂ ಕಾಂಗ್ರೆಸ್ ಸರಿಯಾದಂಥ ರೀತಿಯಲ್ಲಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಿದೆಯಾ ಅಂತ? ತಾವು ಬಂದಲ್ಲೊಂದ್ರೆ ಚಾಲನೆ ಸಿಕ್ಕಿದೆ ಕಾಂಗ್ರೆಸ್ ನಡಿಗೆ ಜನರ ಬಳಿಗೆ ಆಗಿರ್ಬೋದು, ನೀವು ಬಳ್ಳಾರಿ ತನಕ ಪಾದಯಾತ್ರೆ ಹೋದ್ರಿ, ಒಂದು ಲೆಕ್ಕದಲ್ಲಿ ಸಂಚಲನ ಆಯ್ತದು. ಅದಾದ ನಂತರ ಕಾಂಗ್ರೆಸ್ ನಾಯಕರು ಮತ್ತೆ ಮರೆತುಬಿಟ್ರು ಅಂತ, ಮತ್ತೆ ಮಲಗಿಬಿಟ್ರು ಅಂತ. ಬಹಳ ಆಶ್ಚರ್ಯಕರ ಸಂಗತಿ, ಬಹಳ ಬೇಸರ ಸಂಗತಿ ಅಂತಂದರೆ ಕಾಂಗ್ರೆಸ್ ಎಂದೂ ಕೂಡ ತಮ್ಮನ್ನ ಸಿದ್ದರಾಮಯ್ಯನವ್ರನ್ನ ಅಥವಾ ಜಯಚಂದ್ರ ಅವ್ರನ್ನ ಒಂದಿಷ್ಟು ಜನರನ್ನು ಹೊರತುಪಡಿಸಿದ್ರೆ ಏನಿದು ಇದು ಆಡಳಿತ ಪಕ್ಷವೋ ವಿರೋಧ ಪಕ್ಷವೋ ಅನ್ನೋದೇ ಅನುಮಾನ ಬರ್ತಾ ಇತ್ತು ಅಂತ. ಎಲ್ಲೋ ಒಂದು ಕಡೆಗೆ ನಿಮ್ಮ ಸದಸ್ಯರುಗಳು ಪಕ್ಕಾ ಆಡಳಿತ ಪಕ್ಷದ ಸದಸ್ಯರ ರೀತಿಯಲ್ಲೇ ವರ್ತನೆ ಮಾಡಿದ್ರು ಅಂತ ಒಪ್ತೀರಾ ತಾವು? ಕೆಲವು ಶಾಸಕರು ಅವರವರ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಅಂತ ಕಾರಣಕ್ಕಾಗಿ ಮಂತ್ರಿಗಳ ಹತ್ರ ಹೋಗಿರ್ಬೋದು, ಮುಖ್ಯಮಂತ್ರಿಗಳ ಹತ್ರ ಹೋಗಿರ್ಬೋದು. ಸ್ವಾಭಾವಿಕವಾಗಿ ಆ ಬೆಳವಣಿಗೆಯನ್ನು ನಾವು ಕೂಡ ಗಮನಿಸ್ತೇವೆ. ಆದರೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಹೀಗೆ ನಡ್ಕೊಳ್ಬೇಕು ಅಂತ ಕೆಲವು ನಿಯಮಗಳಿರ್ತಾವೆ. ನಾವು ಬೀದಿಗಿಳಿದು ಹೋರಾಟ ಮಾಡ್ಬೋದು, ಯಾವುದೋ ಒಂದು ವಿಚಾರವನ್ನು ಎತ್ಕೊಂಡು ಬೀದಿಗಿಳಿದು ಹೋರಾಟ. ಭ್ರಷ್ಟಾಚಾರ ಬಂದಂಥ ಸಂದರ್ಭದಲ್ಲಿ, ಗಣಿ ಹಗರಣ ಬಂದಂಥ ಸಂದರ್ಭದಲ್ಲಿ ತಾವು ಹೇಳಿದಾಗೆ ಬಳ್ಳಾರಿಗೆ ಹೋದ್ವಿ, ಇಲ್ಲಿ CBIಗೆ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮೇಲೆ ನಾವು 10 ಬಾರಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡೋದು, ಮೆರವಣಿಗೆ ಮಾಡೋದು, ಬೇಕಾದಂಥದ್ದು ಮಾಡೋದು. ಬಹಳ ಮುಖ್ಯವಾಗಿ ನಾವು ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಇರ್ಬೋದು, ನಾವೆಲ್ಲ ಶಾಸಕರು ಇರ್ಬೋದು, ಸದನದ ಒಳಗಡೆ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡೋದು. ನಾವು ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡ್ಬೋದು, ವೆಲ್ಲಿಗೆ ಹೋಗ್ಬೋದು, ಗಲಾಟೆ ಮಾಡ್ಬೋದು. ಇದನ್ನು ಬಿಟ್ಟು ಬೇರೆ ಮಾಡೋದಕ್ಕೆ ನಮಗೆ ಅದು ಪ್ರಜಾಪ್ರಭುತ್ವದ ವಿರುದ್ಧವಾದ ಕೆಲಸ ಆಗುತ್ತೆ. ಓಕೆ, ಸೊ ಇದೆಲ್ಲದರ ಜೊತೆಗೆ ಈ ರೀತಿಯ ಗದ್ದಲ ಗಲಾಟೆಗಳು, ಗುದ್ದಾಟಗಳು, ಜಗಳಗಳು ಪಕ್ಷದ ಅಶಿಸ್ತಿಗೆ ಕನ್ನಡಿ ಹಿಡಿತಾ ಬೀವು ಅಂತ. ಯಾಕಂದರೆ ಜನ ಅಂತಾರೆ, ಏನ್ರಿ ಇವರು ನಾಳೆ ಏನಾದರೂ ನಾಳೆ ಅಧಿಕಾರಕ್ಕೆ ಬರಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ, ಇವ್ರು ಇವಾಗಲೇ ಇಷ್ಟೊಂದು ಮಾಡ್ತಾರೆ, ಇನ್ನು ನಾಳೆ ಅವ್ರು ಏನಾದರೂ ಅಧಿಕಾರಕ್ಕೆ ತಂದುಬಿಟ್ರೆ ಗತಿ ಏನು ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಅಂತ. ಇಲ್ಲ, ಅದುವೆಲ್ಲ ಇದೆಲ್ಲ ಐ ಕನ್ಸಿಡರ್ ದೀಸ್ ಥಿಂಗ್ಸ್ ಆ್ಯಸ್ ಆಬರೇಷನ್ಸ್. ಅಂಥ ದೊಡ್ಡ ಘಟನೆಗಳು, ಪಕ್ಷವನ್ನೇ ಅಲ್ಲಾಡಿಸುವಂಥ ಘಟನೆಗಳೇನಲ್ಲ ಇದನ್ನು. ಇದೆಲ್ಲ ಸರಿ ಮಾಡಿ ಹೆಚ್ಚಾಗ್ತಾ ಇದನ್ನೆಲ್ಲ ಸರಿ ಮಾಡಿಕೊಳ್ತೇವೆ. ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಜನರಿಗೆ ಬೇಕಾಗಿರುವಂಥದ್ದು ಏನು ಅನ್ನೋದನ್ನು ಅದನ್ನು ಮನಸ್ಸಲ್ಲಿಟ್ಕೊಂಡೇ ಮಾಡ್ತೀವಿ. ಇದೆಲ್ಲ ಸಣ್ಣ ಪುಟ್ಟ ಘಟನೆಗಳನ್ನು ಅವರನ್ನು ಯಾರನ್ನೋ ಪಕ್ಷದಿಂದ ಹೊರಗಾಕ್ತೀವಿ, ಇಲ್ಲ ಸಸ್ಪೆಂಡ್ ಮಾಡ್ತೀವಿ, ಇದೆಲ್ಲ
ಒಂದು ಒಂದು ರಾಜಕೀಯ ಪಕ್ಷದಲ್ಲಿ ಇಂಥದ್ದೆಲ್ಲನೂ ಕೂಡ ನಡೀತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗೋದೇ ನಮ್ಮ ಸಾಮರ್ಥ್ಯ ಅಲ್ಲ. ಯಾಕಂದರೆ ಇಲ್ಲಿ ಕೇವಲ ಕಾರ್ಯಕರ್ತರಲ್ಲಿ ಮಾತ್ರ ಡಿಸಿಪ್ಲಿನ್ ಬರುವಂಥದ್ದಲ್ಲ, ನಾಯಕರಲ್ಲೂ ಕೂಡ ಡಿಸಿಪ್ಲಿನ್ ಬರಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆಯ ಮೂಲ ಉದ್ದೇಶ. ಹೌದು, ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಅವರ ಪಕ್ಷದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ನೇ ರಾಜೀನಾಮೆ ಕೊಡು ಅಂತ ಹೇಳ್ತಾರೆ ಅವರು. ಆ ಮಟ್ಟಕ್ಕೆ ನಮ್ಮ ಪಕ್ಷದಲ್ಲಿ ಯಾವತ್ತೂ ಕೂಡ ಹೋಗಲಿಲ್ಲ. ಅಲ್ಲ, ಯಡಿಯೂರಪ್ಪನವ್ರು ಇನ್ನೊಂದು ಮಾತು ಹೇಳಿದ್ದಾರೆ ಪರಮೇಶ್ವರ ಅವರೇ, ಏನು ಅಂತಂದರೆ ನಿಮಗೆ ಗೊತ್ತಿದೆ ರಾಜ್ಯದಲ್ಲಿ ವಿರೋಧ ಪಕ್ಷವೇ ಇಲ್ಲ, ಹೀಗಾಗಿ ಈ ನಂದೇ ಆಡಳಿತ ಪಕ್ಷ ನಂದೇ ವಿರೋಧ ಪಕ್ಷ, ನಾನು ಎರಡೆರಡು ರೋಲ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯಡಿಯೂರಪ್ಪ. ಮನುಷ್ಯನಿಗೆ ಕಲ್ಪನೆ ಎಲ್ಲಿವರೆಗೂ ಹೋಗ್ತದೆ ಅಂದರೆ ಭಾಳ ದೂರಕ್ಕೆ ಹೋಗಿಬಿಡುತ್ತೆ ಒಂದೊಂದು ಸಾರಿ. ನಿನ್ನೆ ನಮ್ಮ ಸಿದ್ದರಾಮಯ್ಯನವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರಿಗೇನೋ ಬುದ್ಧಿಭ್ರಮಣೆ ಆಗಿದೆ ಅಂತ ಏನೋ ಹೇಳಿದರು ಯಾರಿಗೆ, ಯಡಿಯೂರಪ್ಪನವ್ರಿಗೆ. ಅದು ವಿರೋಧ ಪಕ್ಷದ ನಾಯಕರು ಇಲ್ಲ ವಿರೋಧ ಪಕ್ಷದ ನಾನೇ ಅಂದರೆ ಎಲ್ಲವನ್ನೂ ನಾನೇ ಮಾಡ್ತಾಯಿದ್ದೀನಿ ಅಂತೇಳಿ ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಯಡಿಯೂರಪ್ಪನವರಿಗೆ ಬಹುಶಃ ಅಧಿಕಾರ ಹಿಡಿದ ಮೇಲೆ ಆ ರೀತಿ ಕಲ್ಪನೆಗಳು ಬರ್ತಾ ಇದ್ದಾವೆ ಅಂತ. ಅಲ್ಲ, ಇನ್ನೊಂದು ಮಾತುಗಳು ಕೇಳಿ ಬರ್ತಾ ಇದೆ, ಏನು ಅಂದರೆ ಯಡಿಯೂರಪ್ಪನವ್ರು ಈಗ ಕಾಂಗ್ರೆಸ್ ಜೊತೆ ಸೇರ್ಕೊಂಡು ಅಧಿಕಾರ ಹಿಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಎನ್ ಸಿ ಪಿ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲೇನಿದೆ ಆ ರೀತಿಯ ಒಂದು ಫಾರ್ಮುಲಾ ಇಲ್ಲೂ ಕೂಡ ಬರ್ತಾ ಇದೆ ಅಂತ ನಿಜವಾ? ಅಂಥ ಯಾವುದೇ ಬೆಳವಣಿಗೆಗಳು ಇವತ್ತಿನವರೆಗೂ ನಡೆದಿಲ್ಲ. ಯಡಿಯೂರಪ್ಪನವರು ಬಂದು ಕಾಂಗ್ರೆಸ್ ಸೇರ್ತೀವಿ ಅಂತ ಎಲ್ಲೂ ಕೂಡ ಕೇಳಲಿಲ್ಲ. ಅಥವಾ ಅವರು ಎನ್ ಸಿ ಪಿ ಮಾಡಿಕೊಂಡು ಬೇರೆ ಪಕ್ಷ ಮಾಡಿ ಹೊಂದಾಣಿಕೆ ಮಾಡ್ತೀವಿ ಅನ್ನುವಂಥ ಬೆಳವಣಿಗೆನೂ ಕೂಡ ಇಲ್ಲ. ಇದೆಲ್ಲ ಊಹಾಪೋಹಗಳು ಬರ್ತಾ ಇದ್ದಾವೆ. ಅಂತಿಮವಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ನಿಲ್ತಾರೆ ಅಂಥೇಳಿ ನೋಡೋಣ. ನಾವು ಕಾಂಗ್ರೆಸ್ನವರಂತೂ ಖಂಡಿತವಾಗಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಭಾಳ ಜೋರಾಗಿ ಮಾಡ್ತೇವೆ. ಎಸ್ ಪರಮೇಶ್ವರ ಅವರೇ, ಇನ್ನಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಪರಮೇಶ್ವರ ಅವರು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಹಾಗಾದರೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳೇನು? ಒಂದು ಪಕ್ಷ ಏನಾದರೂ ಅಧಿಕಾರಕ್ಕೆ ಬರುವಂಥ ಸೂಚನೆಗಳು ಕಂಡರೆ ಮುಂದೆ ಅವರು ಮಾಡುವಂಥದ್ದೇನು, ಅವರ ಕನಸುಗಳೇನೇನು? ಮಾತಾಡೋಣ ಸಣ್ಣ ವಿರಾಮದ ನಂತರ.